ಬಿಜೆಪಿ ಅಭ್ಯರ್ಥಿ ವೇಣುಗೋಪಾಲ್ ಅವರಿಂದ ಭರ್ಜರಿ ಪ್ರಚಾರ. ವಿವಿಧ ಪಕ್ಷಗಳು ತೊರೆದು ಬಿಜೆಪಿಗೆ ಸೇರ್ಪಡೆಯಾದ ಮುಖಂಡರು ಚಿಂತಾಮಣಿ ತಾಲೂಕಿನ ಸಂತೇಕಲಹಳ್ಳಿ, ವೈಜಕುರ, ಹೊಸಹಳ್ಳಿ, ತಳಗಬಾರ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಬಿಜೆಪಿ ಪಕ್ಷದ ಅಭ್ಯರ್ಥಿ ಜಿಎನ್ ವೇಣುಗೋಪಾಲ್ ಅವರು ಭೇಟಿ ನೀಡಿ ಮತಯಾಚಿಸಿದರು. ಇದೇ ವೇಳೆ ವಿವಿಧ ಗ್ರಾಮದ ಮುಖಂಡರುಗಳು ವಿವಿಧ ಪಕ್ಷಗಳನ್ನು ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಲಕ್ಕಣ್ಣ, ವಿಆರ್ ನವೀನ್ ಕುಮಾರ್, ಹಿರೇಪಾಳ್ಯ ಶಿವರಾಜ್, ವೆಂಕಟೇಶ್ ದೇವರಾಜ್, ವೆಂಕಟರೆಡ್ಡಿ, ವಿನೋದ್, ರಾಜಣ್ಣ, ಶಿವಣ್ಣ, ವೆಂಕಟೇಶ್, ಬೈಯಣ್ಣ, ಕಿರಣ್, ರಾಮು, ರಂಜಿತ್ ಕುಮಾರ್, ಭರತ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮಾಜಿ ಸೈನಿಕರು ಗೋಪಣ್ಣ ಅವರನ್ನ ತಾವೆಲ್ಲರೂ ಬೆಂಬಲಿಸಬೇಕಾಗಿದೆ. ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿಗೆ ಕೊಟ್ಟು ಗೋಪಾಲ್ ಅವರನ್ನ ಜಸಲ್ರನ್ನಾಗಿ ಮಾಡಬೇಕಂತ ಮಲ್ಲಿ ಸೌಮ್ಯ ಪ್ರಾರ್ಥನೆ ಮಾಡಿದ ಬಂದರು ಬಂಧುಗಳ ನೋಡಿ ಸರ್, ಇವ್ರು ಒಳ್ಳೆ ಕಲಾವಿದ್ರು, ರಾಜ್ ಟಿವಿ ತಂದು ತುಂಬಾ ನಾನು ನಕ್ಕಂಡ್ ಮಾತಾಡ್ತಾಯ್ತುನಪ್ಪ ಸರಿ ಏನಪ್ಪ ಗ್ಯಾರಂಟಿ ಗೆಲ್ತಾನೆ. ಹೊಸಳ್ಳಿ ಗ್ರಾಮದಲ್ಲಿ ಜೆ ಡಿ ಎಸ್ ಅನ್ನ ತೊರೆದು ಬಿಜೆಪಿಗೆ ಗೋಪಣ್ಣ ಅವರ ಸಮ್ಮುಖದಲ್ಲಿ ಸೇರ್ಪಡೆ ಆದಂತ ಮಂಜು ಮತ್ತೆ ಮುನ್ರಾಜು ಮಧು ಅವರಿಗೆ ಬಿಜೆಪಿ ಪಕ್ಷದ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಅವರು ನಮ್ಮ ಜೊತೆ ಸದಾಕಾಲ ನಮ್ಮ ಜೊತೆ ಈಗೇನೆ ಅವರು ಮುಂದುವರಿಬೇಕು. ಮತ್ತೆ ಅವರಿಗೆ ಯಾವುದೇ ಒಂದು ರೀತಿ ಸಮಸ್ಯೆ ಆಗ್ಲಿ ಮತ್ತೆ ಯಾವುದೇ ಒಂದು ತೊಂದರೆ ಆಗ್ಲಿ ಭಾರತೀಯ ಜನತಾ ಪಕ್ಷ ಮತ್ತೆ ಗೋಪಣ್ಣ ಅವರು ಸದಾಕಾಲ ಅವ್ರ ಜೊತೆಯಲ್ಲಿ ಇದ್ದು ಅವ್ರನ್ನ ಜೊತೆ ಜೊತೆಗೆ ತಗೊಂಡೋಗುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಅವ್ರು ಬಂದಿರೋದು ಹೊಸಳ್ಳಿಯಲ್ಲಿ ನಮ್ಗೆ ಆನೆ ಬಲ ಬಂದಂತಾಗಿದೆ. ಅವರು ಜೊತೆಗೆ ವ್ಯಾಪಾರಸ್ಥರು ಕೈವಾರ ಕ್ರಾಸ್ ಅಲ್ಲಿ ಗ್ಲಾಸ್ ಅಂಡ್ ಫ್ಲೋರ್ಡ್ ಅಂಗಡಿಯನ್ನ ಇಟ್ಟಿದ್ದಾರೆ. ನಮ್ಮ ಮಿಗಿಲಿಂದ ಆತ್ಮೀಯರು ಸ್ನೇಹಿತರು ಅವ್ರು ನಮ್ಗೆ ಅವರು ಬಿಜೆಪಿ ಪಕ್ಷಕ್ಕೆ ಬಂದಿರೋದಂತೂ ನಮಗೆ ಖಂಡಿತವಾಗಿ ತುಂಬಾ ಸಂತಸ ತಂದಿದೆ. ಹಾಗಾಗಿ ಅವರಿಗೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ.